राजकुमार अवर आगमन गोकाक चळुवळिगे मत्तष्टु मेरुगु बंतु। कर्नाटकदाद्यंत विविध संघ संस्थेगळु उत्साहगोंडु होराटक्के बेंबल कोट्टु राजकुमार अवर लक्षांतर अभिमानिगळु कूड पाल्गोंडु ई चळुवळि विजृंभिसित्तु। ಹೀಗಾಗಿ ಇಡೀ ಕರ್ನಾಟಕದ ಸುತ್ತ ಸುತ್ತಿ ಬಂದ್ರು ಡಾಕ್ಟರ್ ರಾಜಕುಮಾರ್। ಹಾಗೆ ಅವರ ಅನುಭವವಂತೂ ಅತಿ ಮಧುರ। ಗೋಕಾಕ್ ಚಳುವಳಿಗೆ ಡಾಕ್ಟರ್ ರಾಜ್ ಕೊಡುಗೆ ಅಪಾರ। ಅವರು ಇಡಿ ರಾಜ್ಯವನ್ನೇ ಸುತ್ತಿ ಬಂದಿದ್ರು। ಅಷ್ಟೇ ಅಲ್ಲ, ಅವರು ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಒಟ್ಟಿಗೆ ಹೇಳ್ತಾರೆ। ಅಷ್ಟು ನೆನಪಿನ ಶಕ್ತಿ ಅವರದ್ದು। ಹಾಗಾದ್ರೆ ಈ ಬಗ್ಗೆ ಅವರು ಸುತ್ತಿದ ಸ್ಥಳಗಳನ್ನು ಕೇಳಿದ್ರೆ ಅವರು ಹೇಳೋದು ಹೀಗೆ ಕೇಳಿ ಹೇಳ್ತೀನಿ। ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಗದಗ, ಬಳ್ಳಾರಿ, ಹರಿಹರ, ದಾವಣಗೆರೆ, ಮೈಸೂರು, ಮಂಡ್ಯ, ಚನ್ನಪಟ್ಟಣ, ಹೊಸಕೋಟೆ, ಬಂಗಾರಪೇಟೆ, ಕೆಜಿಎಫ್, ಕೋಲಾರ, ಚಿಂತಾಮಣಿ, ಸಿದ್ದಘಟ್ಟ, ವಿಜಯಪುರ, ಚಿಕ್ಕಬಳ್ಳಾಪುರ, ಕುಣಿಗಲ್, ಚಂದ್ರಾಯಪಟ್ಟಣ, ಹಾಸನ, ಬೇಲೂರು, ಕಡೂರು, ಚಿಕ್ಕಮಗಳೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಸಾಗರ, ಸೊರಬ, ಶಿರಾಳಕೊಪ್ಪ, ಹಿರೇಕೆರೂರು, ರಟ್ಟಿಹಳ್ಳಿ, ಹಾವೇರಿ, ರಾಣಿಬೆನ್ನೂರು, ಸವದತ್ತಿ, ಮನವಳ್ಳಿ, ಯರಗಟ್ಟಿ, ಗೋಕಾಕ, ಬನಹಟ್ಟಿ, ರಬಕವಿ, ಮಹಾಲಿಂಗಪುರ, ಮುಧೋಳ, ಜಮಖಂಡಿ, ಬಿಜಾಪುರ, ಸಿಂಧಗಿ, ಅಫಜಲ್ಪುರ್, ಅಲಮೇಲ, ಜೇವರ್ಗಿ, ಗುಲ್ಬರ್ಗ, ಯಾದಗಿರಿ, ಲಿಂಗಸೂಗೂರು, ತಡೆಬಿಡೆ, ಮುದಗಲ್, ಹುನಗುಂದ, ಇಳಕಲ್ಲ, ಕುಷ್ಟಗಿ, ಕೊಪ್ಪಳ, ಗಂಗಾವತಿ, ಕಂಪ್ಲಿ, ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು, ಬೆಂಗಳೂರು, ಈ ಊರುಗಳನ್ನೆಲ್ಲ ಸುತ್ತದಾಗಿ ಇಷ್ಟು ಸುಸ್ತಾಗ್ಲಿಲ್ಲ ಈ ಊರುಗಳ ಹೆಸರು ಹೇಳಬೇಕಾದ್ರೆ ಇಷ್ಟು ಸುಸ್ತಾಗ್ತಾ ಇದೆ। ಈಗ ಒಂದು ವಿಷಯ ಇಷ್ಟೆಲ್ಲ ಹೇಳ್ಬಿಟ್ನಲ್ಲ, ನಮ್ಮ ಅಭಿಮಾನಿಗಳು ಏನೇ ರಾಜಕುಮಾರ್ ಇಷ್ಟೊಂದು ಊರುಗಳ ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂತ ಅವರಿಗೆಲ್ಲ ಆಶ್ಚರ್ಯ ಆಗಿರ್ಬಹುದಲ್ವ। ನಾಳೆ ಏನಾದ್ರೂ ಸಿಕ್ಕದಾಗ ಅವರಿದ್ದರಿಗೆ ಏನಿಗೂ ಎಷ್ಟೊಂದು ಊರುಗಳ ಹೆಸರು ಹೇಳ್ಬಿಟ್ರಿ, ಒಂದ್ಸಲ ಹೇಳಿ ಮತ್ತೆ ನೋಡೋಣ ಅಂತಂದ್ರೆ ನನ್ನ ಗತಿ ಏನು? ಆವಾಗ ನಾನು ಅವ್ರಿಗೆ ಹೇಳೋದಿಷ್ಟೇ, ಅಪ್ಪ ನಾನು ಬರ್ಕೊಂಡಿದ್ದ ಪಟ್ಟಿಯೆಲ್ಲ ಮನೇಲಿ ಇಟ್ಟಿದ್ದೀನಿ, ನಾನು ಆ ಊರುಗಳನ್ನೆಲ್ಲ ನೋಡಿದಾಗ ನನಗನಿಸಿದ್ದು ನಮ್ಮೂರೇ ಚಂದ, ನಮ್ಮವರೇ ಅಂದ, ಕನ್ನಡ ಭಾಷೆ ಕರ್ಣಾನಂದ, ನಮ್ಮೂರೇ ಚಂದ, ನಮ್ಮವರೇ ಅಂದ, ಕನ್ನಡ ಭಾಷೆ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕನ್ನಡ ನಾಡಿನ ಇತಿಹಾಸ ಚಂದ, ಕನ್ನಡ ನಾಡಿನ ಇತಿಹಾಸ ಚಂದ, ನಮ್ಮೂರೇ ಚಂದ, ನಮ್ಮವರೇ ಅಂದ, ಕನ್ನಡ ಭಾಷೆ ಕರ್ಣಾನಂದ। ರಾಜ್ಕುಮಾರ್ ಅವರು ಹೇಳಿದ ಊರುಗಳ ಪಟ್ಟಿ ದೊಡ್ಡದಾಗಿಯೇ ಇದೆ। ಹಾಗಾದ್ರೆ ರಾಜ್ ಇಷ್ಟೆಲ್ಲ ಊರುಗಳನ್ನ ಸುತ್ತಿ ಬಂದಿದ್ರ, ಅವರನ್ನೇ ಕೇಳೋಣ ಬನ್ನಿ। ರಾಜ್ಕುಮಾರ್ ಅವರೇ, ಈಗ ನೀವು ಹೇಳಿದ ಊರಿನ ಲಿಸ್ಟ್ ಕೊಟ್ಟಿದ್ರೆ ನನಗೆ ಇಷ್ಟು ಸುಸ್ತಾಗ್ತಾ ಇದೆಯಲ್ಲ, ಇಷ್ಟೊಂದು ಊರುಗಳಿಗೂ ಹೋಗಿದ್ರ ತಾವು? ಇಷ್ಟೊಂದು ಊರುಗಳು ಅಂದ್ರೆ ಇದು ಪಟ್ಟಿನಲ್ಲಿ ನಾವು ಹಾಕೊಂಡಿದ್ದು, ಓಹೋ, ಇದ್ರ ಮಧ್ಯೆ ಎಷ್ಟೊಂದು ಹಳ್ಳಿಗಳು, ನಾವು ರಸ್ತೆನಲ್ಲಿ ಹೋಗುವಾಗ ಉದ್ದಕ್ಕೂ ಬರೀ ಜನಗಳನ್ನೇ ನೋಡಿದ್ವಿ ಹೊರತು ಖಾಲಿ ಜಾಗಗಳನ್ನ ನಾವು ನೋಡ್ಲೇ ಇಲ್ಲ। ಓಹೋ, ಬರೀ ಜನಗಳು, ಎಲ್ಲೆಲ್ಲೂ ಬರೀ ಅಭಿಮಾನಿಗಳು, ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಜನ ಕಾಯ್ಕೊಂಡಿರ್ತಿದ್ರು, ಪ್ರತಿಯೊಬ್ಬರು ಚಪ್ರಗಳು ಹಾಕೊಂಡು ಹೂನಾರುಗಳು ಹಿಡ್ಕೊಂಡು ನಿಂತ್ಕೊತಾ ಇದ್ರು। ಹೇಗೆ ಅವ್ರು ನೋಡದೆ ಹೋಗೋದು? ನೋಡೇ ಹೋಗ್ಬೇಕಾಗ್ತಿತ್ತು, ಅದಕ್ಕೇನೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಬಸ್ಸಿನ ಮೇಲೆ ಧ್ವನಿವರ್ಧಕಗಳನ್ನ ಕಟ್ಟಿ ನಾವು ಆ ಕಲಾವಿದರುಗಳೆಲ್ಲ ಮೇಲೆ ಕೂತು ಬಿಡ್ತಾ ಇತ್ತು ಬಸ್ಸಿನ ಮೇಲೆ। ಹೌದು, ಕೂತ್ಕೊಂಡು ಆ ಧ್ವನಿವರ್ಧಕಗಳಿಂದ ಮಾತಾಡಿ ಆ ಜನಗಳನ್ನ ನಾವು ಸಂತೋಷ ಪಡಿಸ್ತಾ ಇದ್ವಿ। ಬೇರೆ ದಾರಿಯಲ್ಲಿ ಏನ್ ಮಾಡೋಕ್ಕಾಗತ್ತೆ? ಇಷ್ಟಾದ್ರೂ ಸಮಯಕ್ಕೆ ಸರಿಯಾಗಿ ನಾವು ಹೋಗ್ಬೇಕಾದ ಸ್ಥಳಕ್ಕೆ ಹೋಗಕ್ಕಾಗ್ತಾ ಇರಲಿಲ್ಲ, ನಾವು ಮಧ್ಯೆ ನಿಂತು ಜನಗಳನ್ನ ನೋಡಿ ಹೋಗ್ತಾ ಇದ್ದ್ರಿಂದ ಸಕಾಲಕ್ಕೆ ಸಮಾರಂಭಗಳಿಗೆ ಹೋಗಕ್ಕಾಗ್ತಾ ಇರಲಿಲ್ಲ। ಹೌದು, ಆದ್ರೂ ಅವರು ನಾವು ಎಷ್ಟೇ ವಿಳಂಬವಾಗಿ ಹೋದರೂ ಆ ಜನಗಳು ಮಾತ್ರ ನಮ್ಮನ್ನು ನೋಡಿದಾಗ ಆ ಸಂತೋಷದಲ್ಲಿ ತೆರೆದ ಮನಸ್ಸಿನಿಂದ ನಮಗೆ ಸ್ವಾಗತ ಬಯಸ್ತಾ ಇದ್ರು। ರಾಜ್ಕುಮಾರ್ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಾಗ ವಾಹನದ ಮೇಲೆ ಕುಳಿತು ಅಭಿಮಾನಿಗಳಿಗೆ ಕೈ ಬೀಸುತ್ತಿದ್ರು। ಆದ್ರೆ ಆಗ ಒಂದು ಅಚಾತುರ್ಯ ನಡೆದು ಹೋಗ್ತಿತ್ತು, ಅದೇನು ಗೊತ್ತಾ? ಯಾವುದೋ ಒಂದು ಊರಿನಲ್ಲಿ ಸಮಾರಂಭ ಮುಗಿಸ್ಕೊಂಡು ನಾವು ಬಸ್ ಮೇಲೆ ಅದೇ ಮೇಲ್ಗಡೆ ಕೂತ್ಕೊಂಡು ಹೊರಡುವಾಗ ಜನಗಳು ಒಂದು ಹರ್ಷೋದ್ಗಾರ ಓಹೋ ಅಂತ ಕೂಕತಾ ಇದ್ರು, ನಾವು ಕೂಕತಾ, ನಾವು ಕೈ ಬೀಸ್ಕೊಂಡು ನಮ್ಮ ಅವ್ರ ಸಂತೋಷದ ನಾವು ಭಾಗಿಗಳಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ
ಇದ್ದಕ್ಕಿದ್ದಾಗೆ ಗಾಬರಿ ಹೋ 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 ಅಂತ ಎಲ್ಲರೂ ಹರ್ಚ್ಕೋತಾ ಇದಾರೆ, ಯಾಕೆ ಹರ್ಚ್ಕೋತಾ ಇದ್ದಾರೆ, ಯಾಕೆ ಹರ್ಚ್ಕೋತಾ ಇದ್ದಾರೆ ಅಂತ ನೋಡುವಂತ ಸಂದರ್ಭದಲ್ಲಿ ಯಾರೋ ಒಬ್ರು ಇದ್ದಕ್ಕಿದ್ದಾಗ ನಮ್ಮ ಕುತ್ತಿಗೆ ಕೈ ಹಾಕಿ ಲಬಕ್ಕಂತ ಎರಡು ಮಲಗಿಸ್ಕೊಂಡ್ಬಿಟ್ರು. ನಮಗ ಗಾಬರಿ ಆಯ್ತೀವಿ, ಯಾವನಪ್ಪ ನಮ್ಮ ಕುತ್ತಿಗೆ ಕೈ ಹಾಕದವನ್ ಯಾವನು ಅಂತ ಹೇಳಿ ಇದೇನು ಇದ್ದಕ್ಕಿದ್ದಾಗೆ ಯಾಕೆ ಈ ಘಟನೆ ಅಂತ ಆಶ್ಚರ್ಯ ಆಯ್ತು. ಆಶ್ಚರ್ಯವಾದ ಜೊತೆನಲ್ಲಿ ಯಾವನಾದ್ರು ಹುಚ್ಚಿಗೆ ಚಿಡಿದಿದೆಯೋ, ಯಾಕೆ ಈ ತರ ಬಂದು ಯಾವನ ಮೇಲೆ ಹತ್ತು ಬಿಟ್ಟಿದಾನೋ ಏನೋ ಗೊತ್ತಾಗಲ್ಲ ಅಂತನೋ ಗಾಬರಿ ನಮಗೆ. ಆಮೇಲೆ ಎದ್ದು ನೋಡ್ತೀವಿ ಎಲ್ರು ನನ್ನ ಹಾಗೆ ಮಲಗಿದವರು ಪ್ರತಿಯೊಬ್ಬರು ಎದ್ದು 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 ಕೂತ್ಕೋತಾ ಇದ್ದಾರೆ. ಇದ್ಯಾಕೆ ಅಂತ ಹಿಂದ್ಗಡೆ ನೋಡಿದಾಗ ಶಾಂತ ಅನ್ನೋನು ನಮ್ಮ ಹುಡುಗನೇ, ಆತನೇ ಕುತ್ತಿಗೆ ಕೈ ಹಾಕಿದ್ದವನು. ಆಮೇಲೆ ಹಿಂದ್ಗಡೆ ಕೈ ತೋರಿಸ ನೋಡಿ ಅಣ್ಣಲ್ಲಿ ಅಲ್ಲಿ ನೋಡಿ ಅಣ್ಣಲ್ಲಿ ಅಂತ ಹಿಂದ್ಗಡೆ ತಿರುಗಿ ನೋಡಿದ್ರೆ ಹೈ ಪವರ್ ತಂತಿ, ಎಲೆಕ್ಟ್ರಿಕ್ ತಂತಿ ನಮ್ಮ ಕುತ್ತಿಗೆ ಸರಿಯಾಗಿತ್ತು. ಅವನೇನಾದ್ರೂ ನಮ್ಮ ಕುತ್ತಿಗೆ ಕೈ ಹಾಕಿ ಎಳಿದೆ ಹೋಗ್ಬಿಟ್ಟಿದ್ರೆ ಅದಕ್ಕೆ ಬದಲು ಆ ತಂತಿ ನಮ್ಮ ಕುತ್ತಿಗೆ ಬರ್ತಿತ್ತು. ಯಾವುದೋ ಒಂದು ಊರಿನಲ್ಲಿ ಸಮಾರಂಭ ಮುಗಿಸ್ಕೊಂಡು ಅದು ಯಾವ ಊರು ಅಂತ ನನಗೆ ನೆನಪಿಲ್ಲ, ಯಾಕಂದ್ರೆ ಘಟನೆಗಳು ಮಾತ್ರ ನನಗೆ ನೆನಪಿದೆ. ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ, ಸುಮಾರು ರಾತ್ರಿ ಸಮಯ. ನಮ್ಮ ರಕ್ಷಣೆ ಬಂದಿದ್ರ ಪೊಲೀಸರು ಆ ಜೀಪ್ ಒಂದು ನಮ್ಮ ಬಸ್ಸಿನ ಮುಂದ್ಗಡೆ ಹೋಗ್ತಾ ಇದೆ, ಯಾಕಂದ್ರೆ ಸ್ವಲ್ಪ ದೂರದವರೆಗೂ ನಮ್ಮನ್ನ ಬಿಟ್ಬಿಟ್ಟು ಅವರು ವಾಪಸ್ ಬರಬೇಕು ಅವರು ಪೊಲೀಸರು. ಸುಮಾರು ಒಂದು 8-10 ಅಂತರದಲ್ಲಿ ಅದು ಹೋಗ್ತಾ ಇದೆ, ಅದು ಬಹಳ ವೇಗವಾಗಿ ಹೋಗ್ತಾ ಇದೆ. ಅದನ್ನ ಅನುಸರಿಸಿ ನಾವು ಸಮಯಕ್ಕೆ ಸರಿಯಾಗಿ ಹೋಗ್ಬೇಕಲ್ಲ ಅಂತ ಅನ್ನೋದಕ್ಕೋಸ್ಕರ ಬಸ್ಸು ಕೂಡ ಅದನ್ನ ಅನುಸರಿಸ್ಕೊಂಡು ಹೋಗ್ತಾ ಇದೆ. ಸ್ವಲ್ಪ ದೂರ ಹೀಗೆ ಹೋಗ್ತಾನೆ ಇತ್ತು, ಹೋಗ್ತಾ 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 ಸುಮಾರು ಒಂದು 30-35 ಅಂತರದಲ್ಲಿ ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ಶಬ್ದ ಆಗಿ ಜೀಪು ರೋಡ್ ನಲ್ಲಿ ಉರುಳ್ಬಿಡ್ತು. ಓಹೋ, ಉರುಳ ತಕ್ಷಣ ಚಕ್ ಅಂತ ಬ್ರೇಕ್ ಹಾಕ್ತ ನಮ್ಮ ಬಸ್ನ. ನಮಗೆ ನಾವು ಕೂತ್ಕೊಂಡಿದ್ದವ್ರ ಹಾಗೆ ಒಳ್ಳೆ ಗರಾಬಡದವರ ಕೂತ್ಬಿಟ್ರಿ. ನಮಗೆಲ್ಲ ಒಳಗಡೆ ಒಂದೇ ಭಯ, ಏನಾಗಿದೆಯೋ ಏನಾಗಿದೆಯೋ, ಯಾರು ಸತ್ತ ಹೋಗ್ಬಿಟ್ಟಿದ್ದಾರೆ, ಏನ್ ಕತ್ತಿರಪ್ಪ, ಹೇಗೆ ಮಾಡೋದು ಇವಾಗ, ಯಾವ ರೀತಿ ಮಾಡೋದು, ಏನೋ ಇಷ್ಟವರೆಗೂ ನಾವು ಏನ್ ಮಾಡ್ಕೊಂಡು ಬಂದಿದ್ವೋ ಇದು ಯಾವ ತರದಲ್ಲಿ ಪರ್ಯವಸಾನವಾಗುತ್ತೋ ಗೊತ್ತಿಲ್ವಲ್ಲ ಅಂತ ಹೇಳಿದ ಮನಸ್ಸಿಗೆ ತುಂಬಾ ನೋವಾಯ್ತು. ಅಲ್ವೇ, ಒಬ್ಬೊಬ್ಬರ ಮೆತ್ತಿಗಿಳಿದ್ವಿ ಭಯ ಹತ್ರ ಹೋಗೋದಕ್ಕೆ. ಏನಾಗ್ಬಿಟ್ಟು ಯಾವ ಒಂದು ದುರ್ಘಟನೆಯಲ್ಲಿ ನಡೆದು ಹೋಗಿದೀವಿ, ಯಾವ್ದನ್ನ ನಾವು ಕಣ್ಣಿಂದ ನೋಡ್ಬೇಕಾಗುತ್ತೋ ಅನ್ನೋ ಒಂದು ಭಯ ಅಷ್ಟೇ. ಆದ್ರಿಂದ ನಿಧಾನವಾಗಿ ಜೀಪ್ ಹತ್ರ ಹೋದಿವಿ. ಆವಾಗ ಒಬ್ಬೊಬ್ಬರ ಮೆತ್ತಿ ಜೀಪ್ನಿಂದ ಇಳಿತಾ ಇದ್ದಾರೆ. ನೋಡ್ತೀವಿ ಸಣ್ಣ ಪುಟ್ಟ ಗಾಯಗಳಾಗಿದೆ, ಪ್ರಾಣಾಪಾಯ ಮಾತ್ರ ಏನೂ ಆಗಿಲ್ಲ. ಎಂಥ ಅದೃಷ್ಟವಂತರಪ್ಪ ನಾವು, ನಿಜವಾಗಿಯೂ ನಮಗೆ ದೇವರ ಅನುಗ್ರಹ ಸಂಪೂರ್ಣವಾಗಿದೆ. ಆ ಕನ್ನಡ ತಾಯಿ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿದೆ, ಯಾಕಂದ್ರೆ ನಾವು ನುಗ್ಗಿರೋ ಉದ್ದೇಶ ಬಹಳ ಒಳ್ಳೆಯದು ಅಂತನ್ನೋದು ಆವಾಗ ನಮಗೆ ಅರ್ಥ ಆಯಿತು. ಆವಾಗ ಸದ್ಯ ಅವ್ರಿಗೊಂದು 1/2 ಗಂಟೆ ವಿಶ್ರಾಂತಿ ಕೊಟ್ಟು ಸರಿ ಆ ಚಕ್ರ ಕೂಡ ಬದಲಾಯಿಸಿ ಜೀಪ್ ಒಂದು ಬಲ್ಸ್ಟ್ ಆಗ್ಬಿಟ್ಟು ಆ ರೀತಿ ಆಗೋಯ್ತದು. ಚಕ್ರ ಆಗೋಯ್ತು, ಅದರಿಂದ ಹಾಗಾಗೋಯ್ತು. ಮತ್ತೆ ನಾವೇ ಚಕ್ರನ ಬದಲಾಯಿಸಿ ಒಂದು 1/2 ಗಂಟೆ ಅವ್ರಿಗೆ ವಿಶ್ರಾಂತಿ ಕೊಟ್ಟು ಮತ್ತೆ ಪೊಲೀಸ್ನವರನ್ನ ಕೂರಿಸಿ ವಾಪಸ್ ಅವನ್ನ ಕಳಿಸಿದ್ವಿ. ಮುಂದಕ್ಕೆ ನಾವು ಹೋಯ್ತು. ಇದು ಹೇಗಿದೆ ನೋಡಿ, ನಮ್ಮ ರಕ್ಷಣೆಗೆ ಅಂತ ಬಂದ ಪೊಲೀಸ್ನವ್ರನ್ನ ನಾವೇ ರಕ್ಷಣೆ ಮಾಡ್ಬೇಕಾಗಿ ಬಂತು. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದ್ರೆ ಕನ್ನಡಿಗರಿಗೆ ಅದೆಷ್ಟೋ ಪ್ರೀತಿ, ಅಭಿಮಾನಿಗಳ ಪ್ರೀತಿಗೆ ಸ್ವತಃ ರಾಜವರೇ ಮನಸೋತಿದ್ರು. ಅವರನ್ನ ನೋಡೋಕೆ ಮಳೆ ಚಳಿ ಅನ್ನದೆ ಅಭಿಮಾನಿಗಳು ಮಧ್ಯರಾತ್ರಿವರೆಗೂ ಕಾದು ಕುಳಿತುಕೊಳ್ತಾ ಇದ್ರು. ಅದ್ರ ಬಗ್ಗೆ ರಾಜವರು ಹೇಳೋದನ್ನ ತಿಳಿಯೋದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ.